ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಗಟ್ಟಿ. ಧಾರವಾಡ ನಗರದಲ್ಲಿಂದು ಮೊಬೈಲ್ ಕಂಪನಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಧಾರವಾಡ ರಿಟೇಲ್ ಮೊಬೈಲ್ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಮೊಬೈಲ್ ಅಸೋಸಿಯೇಷನ್ ಹೊಸದಾಗಿ ಮಾರ್ಕೆಟಿಂಗ್ ಬಂದ ಮೊಬೈಲ್ಗಳನ್ನು ನಾವು ಮಾರಾಟ ಮಾಡಿ ಮಾರ್ಕೆಟಿಂಗ್ ಮಾಡುತ್ತೇವೆ, ನಂತರ ಹೊರದೇಶದ ಆನ್ಲೈನ್ ಕಂಪನಿಗಳ ಜೊತೆಗೂಡಿ ನಮ್ಮನ್ನು ಕಡೆಗಣಿಸಿ ಸರಿಯಾಗಿ ಸರ್ವಿಸ್ ನೀಡದೆ ಮೊಬೈಲ್ ಕಂಪನಿಗಳು ತೊಂದರೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ, ಮೇ 1 ರ ಒಳಗೆ ಕಂಪನಿಗಳು ಸರಿ ಹೋದರೆ ಒಳ್ಳೆಯದು, ಇಲ್ಲದಿದ್ದಲ್ಲಿ ದೇಶಾದ್ಯಂತ ಆಯಾ ಕಂಪನಿಗಳ ಮೊಬೈಲ್ ಮಾರಾಟ ಬ್ಯಾನ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮಸ್ಕಾರ. ಇಂದಿನ ದಿನ ಈ ಮಾಧ್ಯಮದ ಮೂಲಕ ನಮ್ಮೆಲ್ಲ ಧಾರವಾಡ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ ಮತ್ತು ಆಲ್ ಇಂಡಿಯಾ ಮೊಬೈಲ್ ರಿಟೇಲ್ಸ್ ಅಸೋಸಿಯೇಷನ್ ವತಿಯಿಂದ ಏನ್ ಹೇಳಕ್ ಇಷ್ಟಪಡ್ತೀವಪ್ಪ ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ಬಹಳ ಮೊಬೈಲ್ ಕಂಪನಿಗಳು ಲಾಂಚ್ ಆಗ್ತಾ ಇದಾವೆ. ಆ ಮೊಬೈಲ್ ಕಂಪನಿಗಳು ಲಾಂಚ್ ಆದವಂತಂದ್ರೆ ಆ ಕಂಪನಿಗಳನ್ನ ಬೆಳೆಸಬೇಕಂತಂದ್ರೆ ನಾವು ರಿಟೇಲರ್ಗಳೇ ಬೇಕು. ಆ ಕಂಪನಿಯನ್ನ ಬೆಳೆಸ್ತೀವಿ, ದೊಡ್ಡ ಮಟ್ಟಕ್ಕೆ ಎತ್ತರ ಮಟ್ಟಕ್ಕೆ ನಾವು ತಗೊಂಡು ಹೋಗ್ತೀವಿ. ಆಮೇಲೆ ಅವ್ರು ಏನ್ ಮಾಡ್ತಾರಂತಂದ್ರೆ, ನಾವೇನು ಬೆಳೆಸಿದಂತ ನಮ್ಮ ರಿಟೇಲರ್ಗಳನ್ನ ಆ ಕಂಪನಿಗಳು ಮರೆತು ಬಿಡ್ತವೆ. ಮರೆತು ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ವಿದೇಶಗಳಿಂದ ಬಂದಂತ ಕಂಪನಿಗಳು ಅಂದ್ರೆ ಫ್ಲಿಪ್ಕಾರ್ಟ್ ಇರಬಹುದು, ಅಮೆಜಾನ್ ಇರಬಹುದು, ಇಂತ ದೊಡ್ಡ ಕಂಪನಿಗಳು, ಬೇರೆ ವಿದೇಶಿ ಕಂಪನಿಗಳು ಬಂದು ಭಾರತದಲ್ಲಿ ಬಿಸಿನೆಸ್ ಅನ್ನ ಮಾಡ್ತಾ ಇದಾರೆ ಆನ್ಲೈನ್. ಈ ಬಿಸಿನೆಸ್ ಮಾಡ್ತಾ ಇದ್ದಂತವ್ರಿಗೆ ಸಪೋರ್ಟ್ ಮಾಡ್ತಾರೆ ಈ ಕಂಪನಿಯವರು. ಅವಾಗ ಏನ್ ಮಾಡ್ತಾರೆ, ನಮ್ಗೆ 10 ಪೀಸ್ ಕೊಡ್ತಾರೆ, ಅವರಿಗೆ 100 ಪೀಸ್ ಕೊಡ್ತಾರೆ. ನಮ್ ಕಡೆ ಸಫಿಶಿಯಂಟ್ ಸ್ಟಾಕ್ ಇರೋದಿಲ್ಲ, ಆನ್ಲೈನ್ ಅಲ್ಲಿ ಸಫಿಶಿಯಂಟ್ ಸ್ಟಾಕ್ ಕೊಡ್ತಾರೆ. ಅವಾಗ ನಾವು ಕಸ್ಟಮರ್ ಏನು ಉತ್ತರ ಕೊಡಬೇಕು ಅಂತಂದ್ರೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಮಗೆ ಒಂಥರದ ಆಫರ್ ಬಿಡ್ತಾರೆ, ಆನ್ಲೈನ್ನಲ್ಲೇ ಒಂಥರ ಆಫರ್ ಬಿಡ್ತಾರೆ. ಕಸ್ಟಮರ್ಗೆ ಇಷ್ಟು ಕನ್ಫ್ಯೂಸ್ ಮಾಡ್ತಾರೆ ಅಂತಂದ್ರೆ, ಕಾರ್ಡ್ ಮೇಲೆ ಆಫರ್ ಕೊಡ್ತಿರ್ತಾರೆ, ನಮಗೆ 3-4 ಆದ್ಮೇಲೆ ಇನ್ಸೆಂಟಿವ್ನ ಕ್ಲೇಮ್ ಕೊಡ್ತಾರೆ. ಆದರೆ ಅದೇ ಕಸ್ಟಮರ್ ಆನ್ಲೈನ್ನಲ್ಲಿ ಬುಕ್ ಮಾಡಿದಾರಂದ್ರೆ ಸ್ಪಾಟ್ನಲ್ಲಿ ಇನ್ಸೆಂಟಿವ್ ಅವ್ರಿಗೆ ಕ್ಲೇಮ್ ಆಗಿಬಿಡುತ್ತೆ. ಈ ತರ ಬಹಳ ಕಷ್ಟಗಳನ್ನ ನಾವು ಫೇಸ್ ಮಾಡ್ತಾ ಇದೀವಿ. ಒಂದೊಂದು ಕಂಪನಿಗಳು ಸಪೋರ್ಟ್ ಮಾಡ್ತಾ ಇದಾರೆ, ಎಷ್ಟೋ ಕಂಪನಿಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಅದರಲ್ಲಿ ಈ ಒಂದು ಒನ್ ಪ್ಲಸ್ ಅಂತ ಏನು ಕಂಪನಿ ಅನ್ನೋದು ಇದೆ, ನಮಗೆ ನಮ್ಮ ಮೊಬೈಲ್ ಡೀಲರ್ಗಳಿಗೆ ಬಹಳ ದೊಡ್ಡ ಮೋಸತನವನ್ನು ಮಾಡ್ತಾ ಇದೆ. ಈ ಒಂದು ದೊಡ್ಡ ಮೋಸತನ ಏನು ಈ ಕಂಪನಿ ಮಾಡ್ತಾ ಇದೆ, ಈ ತರ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಈ ತರ ಅವರೇನಾದರೂ ಇದೇ ಮುಂದುವರ್ಷ ಅಂತ ಹೋದ್ರೆ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ನೀವು ಬೈಕೌಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಇವ ನಮ್ಮ ಇಂಡಿಯಾದ ರಿಟೇಲರ್ ಮಾರ್ಕೆಟ್ ಅಷ್ಟೇ ಅಲ್ಲದೆ, ಇಂಡಿಯಾದಲ್ಲೇ ನೀವು ಇರಬಾರ್ದು. ಏನು ಹೊರದೇಶದಿಂದ ನೀವು ಬಂದಿರಾ, ಹೊರದೇಶಕ್ಕೆ ನೀವು ವಾಪಸ್ ಹೋಗ್ರಿ, ನಮ್ಮ ದೇಶದಲ್ಲಿ ಬಿಸಿನೆಸ್ ಮಾಡಕ್ ಹೋಗ್ಬೇಡ್ರಿ ಅಂತ ನಾವು ಎಚ್ಚರನ್ನು ತಿಳಿಸಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತು ನಾವು ದುಡಿತಾ ಇದ್ದೇವೆ ಅಂತಂದ್ರೆ, ನಾವು ಭಾರತದವರು, ನಾವು ಏನೋ ಪ್ರಾಫಿಟ್ ದುಡಿದ್ರು ಕೂಡ ಲಾಸ್ ಇದಾದ್ರು ಕೂಡ ನಾವು ಭಾರತದವರು ಫೇಸ್ ಮಾಡ್ತೀವಿ. ನಾವು ದುಡಿದು ದುಡ್ಡು ಎಲ್ಲ ಇದು ಮಾಡಿದ್ರು ಬೇರೆ ದೇಶದವ್ರು ತಗೊಂಡು ಹೋಗ್ತಾರ ಅಂತಂದ್ರೆ ಅದು ನಮಗೂ ಸರಿ ಅನ್ಸಲ್ಲ. ಈ ಇದರಿಂದ ನಾವು ಕಂಪನಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದೀವಿ, ಇವನ್ನ ಆರ್ಡರ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನೀವು ಸುಧಾರಿಸ್ರಿ. ಸುಧಾರಿಸ ಇದ್ರು ಕೂಡ ಸುಧಾರಿಸ ಇರಲಿಲ್ಲ ಅಂತಂದ್ರೆ ನೀವು ಈ ಭಾರತವನ್ನು ಬಿಟ್ಟು ನೀವು ಎಲ್ಲಿಂದ ಬಂದಿರಲ್ಲ ಅದೇ ದೇಶಕ್ಕೆ ನೀವು ಹೊರ ಹೋಗೋ ಪರಿಸ್ಥಿತಿ ಬರ್ತೈತಿ ಅನ್ನೋದನ್ನ ನಾವೆಲ್ಲ ಮೊಬೈಲ್ ಡೀಲರ್ ಕಡೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಈಗ ಒಂದ್ ವೇಳೆ ಆ ಕಂಪನಿಯವರು ನಿಮ್ಮನ್ನು ಸಪೋರ್ಟ್ ಮಾಡದೇ ಇದ್ರೆ, ಹಾ ಸರ್, ಮುಂದಿನ ನಡೆ ನಿಮ್ದೇನದ? ಸರ್, ಸಪೋರ್ಟ್ ಮಾಡಿದ್ದು ಸರ್, ನಾವು ಅವರಿಗೆ ಫಸ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಹೇಳ್ತೀವಿ, ಅದಕ್ಕೂ ಅವರು ಒಪ್ಪಲಿಲ್ಲಪ್ಪ ಅಂತಂದ್ರೆ ಬೈಕೌಟ್ ಸರ್. ಈಗ ಆಲ್ರೆಡಿ ನಾವು ಲೆಟರ್ ಕೊಟ್ಟಿದ್ದೀವಿ ಸರ್, ನಮ್ಮ ಆಲ್ ಇಂಡಿಯಾ ಭಾರತದಾದ್ಯಂತ ಆ ಕಂಪನಿಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ನೀವು ಸುಧಾರಿಸ್ರಿ ಅಂತೇಳಿ. ಸುಧಾರಿಸಲಿಲ್ಲ ಅಂದ್ರೆ ಸರ್ ಬೈಕೌಟ್ ಮಾಡಿ. ಇದು 1 ಮೇ ಅಂತಂದು ಇದೆ ಸರ್, ಇದ್ರ ಲೆಟರ್ನಲ್ಲಿ ನಾವು ಮೆನ್ಷನ್ ಮಾಡಿದೀವಿ. 1 ಮೇ 2024 ಅಷ್ಟೊಳಗೆ ಅವ್ರು ಇದಾಗಲಿಲ್ಲ ಅಂತಂದ್ರೆ ಭಾರತದಾದ್ಯಂತ ಇದು ಒನ್ ಪ್ಲಸ್ ಪ್ರಾಡಕ್ಟ್ ಸರ್ ಎಲ್ಲಿ ಸಿಗೋದಿಲ್ಲ ಸರ್, ಸೇಲ್ ಅನ್ನ ಟೋಟಲಿ ಬಂದ್ ಮಾಡ್ತಾ ಇದೀವಿ ಸರ್. 4,600 ಸ್ಟೋರ್ಸ್ ಆಲ್ರೆಡಿ ಕ್ಲೋಸ್ ಮಾಡಬೇಕಂತ, ಟೋಟಲ್ 4,600 ಸ್ಟೋರ್ ಒಳಗೆ ನಮ್ ಸೇಲ್ ಬಂದ್ ಆಗ್ತದೆ ಸರ್. ಆಮೇಲೆ ಈ ಕಾರಣ ಯಾಕೆ ಅಂತಂದ್ರೆ, ಕಸ್ಟಮರ್ ಸರ್ವಿಸ್ ಕೊಡ್ತಾ ಇಲ್ಲ, ಎಲ್ಲ ಸರ್ವಿಸ್ ಸೆಂಟರ್ಗಳು ಬಂದ್ ಮಾಡ್ತಾ ಇದ್ದಾರೆ. ಹಂಗಾಗಿ ಇದನ್ನ ನಾವು ಕಸ್ಟಮರ್ ತೊಂದರೆ ಆಗಬಾರ್ದು, ಮತ್ತೆ ನಮಗೂ ಇದನ್ನ ಕಸ್ಟಮರ್ ಸರ್ವಿಸ್ ಕೊಡಕ್ ಆಗ್ತಾ ಇಲ್ಲ, ಅದಕ್ಕೆ ನಾವು ಈ ತೊಂದರೆ ನೀಗಿಸಬೇಕು ಅಂತ ಇಟ್ಕೊಂಡು ನಾವು 1 ತಾರೀಕಿಂದ ಒನ್ ಪ್ಲಸ್ ಅನ್ನು ಬ್ಯಾನ್ ಮಾಡಾತೀವಿ, ಬೈಕಟ್ ಮಾಡಾತೀವಿ. ಯಾವುದೇ ತರ ಒನ್ ಪ್ಲಸ್ ಪ್ರಾಡಕ್ಟ್ ನಮ್ಮ ಇಂಡಿಯಾದಾಗ 4,600 ಔಟ್ಲೆಟ್ಗಳು ಸಿಗಂಗಿಲ್ಲ ಇನ್ಮೇಲೆ 1 ತಾರೀಕಿಂದ. ಅಷ್ಟೊಳಗೆ ಇವ್ರು ಏನಾದ್ರು ಸೊಲ್ಯೂಷನ್ ಮಾಡ್ಕೊಂಡ್ರೆ, ನಮ್ ಕೂಡ ಬಂದು ಅವ್ರ ಅಗ್ರಿಮೆಂಟ್ ಮಾಡ್ಕೊಂಡ್ರಂತಂದ್ರೆ, ನಾವು ಜನರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಶಿಪ್ ನಮಗೆ ಆಶ್ವಾಸನೆ ಕೊಡ್ತೀವಿ ಅಂತಂದ್ರೆ ನಾವು ಅವ್ರು ಕೂಡ ಇರ್ತೀವಿ.